ವಿಶ್ವವಿಖ್ಯಾತ ಕಾರ್ಕಳ ಅತ್ತೂರು ಸಂತ ಲಾರೆನ್ಸ್ ಮೈನರ್ ಬಸಲಿಕಾದ ವಾರ್ಷಿಕ ಮಹೋತ್ಸವಕ್ಕೆ ಇಂದು ಚಾಲನೆಯನ್ನು ನೀಡಲಾಯಿತು. ಫೆಬ್ರವರಿ 20ರಿಂದ 24ರವರೆಗೆ 5 ದಿನಗಳ ಕಾಲ ವಾರ್ಷಿಕ ಮಹೋತ್ಸವವು ನಡೆಯಲಿದೆ. ಪ್ರಥಮ ದಿನದ ಪ್ರಧಾನ ಬಲಿಪೂಜೆಯನ್ನು ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂತಹ ಅತಿವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಅವರು ಸಮರ್ಪಿಸಿದರು. ಅತ್ತೂರು ಬಸಲಿಕಾದ ವಾರ್ಷಿಕ ಮಹೋತ್ಸವದಲ್ಲಿ ಈ ಬಾರಿಯೂ ಕೂಡ ಅಪಾರ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದು, ಈ ಬಾರಿ ಭಕ್ತಾದಿಗಳಿಗೆ ಪಾಪ ನಿವೇದನೆ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮಹೋತ್ಸವದ ದಿನಗಳಲ್ಲಿ 8, 10, 12, ಮಧ್ಯಾಹ್ನ 2 ಮತ್ತು 4 ಮತ್ತು ಸಂಜೆ 7 ಗಂಟೆಗೆ ಬಲಿಪೂಜೆಗಳು ಜರುಗಲಿದೆ. ಈ ಒಂದು ವಾರ್ಷಿಕ ಮಹೋತ್ಸವದ ಸಂದರ್ಭದ ದಿನಗಳಲ್ಲಿ ಬೆಳಿಗ್ಗೆ 8 ಗಂಟೆ, 10 ಗಂಟೆ ಮತ್ತು 12 ಗಂಟೆಗೆ, ಅದೇ ರೀತಿಯಲ್ಲಿ ಮಧ್ಯಾಹ್ನ 2 ಗಂಟೆ, 4 ಗಂಟೆ ಮತ್ತು 7 ಗಂಟೆಗೆ ಬಲಿಪೂಜೆಗಳು ಜರುಗಲಿದೆ. स्वागत म्हणता आणि या पवित्र तळारे देवाची कृपा लहान भुग्यान मजा लगी येऊन सोडा लहान भुग्यान मजा लगी येऊन सोडा ಶಿವಮೊಗ್ಗಕ್ಕೆ ಧರ್ಮಾಧ್ಯಕ್ಷ ಅಧಿಕ ಮನದಿಂದ ಬಲಿದಾನ ಆರಂಭ ಕರಿಯ ಸಂದೇಶ
ಸಹೋದರರೇ, ಅತ್ತೂರು ಸಂತ ಲೋರೆನ್ಸರ ಬಜಿಕದ ಮಹೋತ್ಸವದ ಈ ಸಂದರ್ಭದಲ್ಲಿ ಸರ್ವರಿಗೆ ಶುಭಕಾಮನೆಗಳನ್ನು ಅರ್ಪಿಸುತ್ತೇನೆ. ಮುಂದೂಡಲ್ಪಟ್ಟಿದ್ದ ಈ ಮಹೋತ್ಸವವು ಇದೇ ತಾರೀಕು ಫೆಬ್ರವರಿ 20 ತಾರೀಕಿನಿಂದ 24 ತಾರೀಕು ತನಕ ಸರಳ ರೀತಿಯಲ್ಲಿ ನಾವು ಆಚರಿಸುತ್ತಾ ಇದ್ದೇವೆ. ಕ್ರೈಸ್ತ ಕುಟುಂಬಗಳು ತ್ರಯೇಕ ದೇವರಿಂದ ಪ್ರತಿಫಲಿಸುವ ಎನ್ನುವ ಸಂದೇಶದೊಂದಿಗೆ ಈ ಹಬ್ಬವನ್ನು ನಾವು ಆಚರಿಸುತ್ತೇವೆ. ದಿನಂಪ್ರತಿ 6 ಬಲಿಪೂಜೆಗಳು ನಡೆಯುತ್ತವೆ. ಆದಿತ್ಯವಾರದಿಂದ ಗುರುವಾರ ತನಕ ಈ 5 ದಿನಗಳ ಮಹೋತ್ಸವವು ನಡೆಯುತ್ತಿರುವಾಗ ದಿನಂಪ್ರತಿ 6 ಬಲಿಪೂಜೆಗಳು ಕರ್ತೃದ ದೇವರಿಗೆ ಸಂತ ಲಾರೆನ್ಸರ ಮುಖೇನ ಸಿಕ್ಕಿದಂಥ ಉಪಕಾರಗಳನ್ನು ಸ್ಮರಿಸಿ ದೇವರಿಗೆ ದಿವ್ಯ ಬಲಿಪೂಜೆಯಲ್ಲಿ ನಮ್ಮ ಕೋರಿಕೆಗಳನ್ನು ಹರಕೆಗಳನ್ನು ನಾವು ಸಲ್ಲಿಸಲಿದ್ದೇವೆ. 2 ವರ್ಷದಿಂದ ನಿಂತಿದ್ದ ಪಾಪ ನಿವೇದನೆ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ಈ ಸಂಸ್ಕಾರವನ್ನು ಈ ಸಂಸ್ಕಾರವನ್ನು ಕೊಡಲಿಕ್ಕಾಗಿ ಈ ಏರ್ಪಾಡನ್ನು ಮಾಡಲಾಗಿದೆ. ಹರಕೆಗಳನ್ನು ಕೋರಿಕೆಗಳನ್ನು ದೇವರಿಗೆ ಅರ್ಪಿಸುವುದರ ಮೂಲಕ ಉಪಕಾರಗಳನ್ನು ಸ್ಮರಿಸಿ ದೇವರು ನಮಗೆ ಇನ್ನೂ ಆರೋಗ್ಯ, ಸಮಾಧಾನ, ಸಂತೋಷ, ಸಾಂತ್ವನ ನೀಡಲೆಂದು, ಕರುಣೆ ನೀಡಲೆಂದು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇವೆ. ಸುಮಾರು 1000 ಭಕ್ತಾದಿಗಳು ಬರುವ ನಿರೀಕ್ಷೆಯಲ್ಲಿದ್ದು, ಈ ಒಂದು ಕೋವಿಡ್ನಿಂದಾಗಿ ತತ್ತರಿಸಿ ಹೋದಂಥ ಜನರಿಗೆ ಸ್ವತಂತ್ರವಾಗಿ ಬಯಸುತ್ತಾ ದಿವ್ಯ ಪರಮಾತ್ಮನು ಸಂತ ಲೋರೆನ್ಸರ ಮುಖೇನ ಆಶೀರ್ವಾದಗಳನ್ನು ನೀಡಲಿ. ಇರುವಂತಹ ಎಲ್ಲ ರೀತಿಯ ಬಡತನವನ್ನು ದೇವರು ನಿವಾರಿಸಲಿ. ಕರುಣೆ, ಸಹನೆ ಮತ್ತು ಸಹಾನುಭೂತಿ, ಅನುಕಂಪ ಮಾನವನಲ್ಲಿ ಮನುಷ್ಯತ್ವ ರೀತಿಯಲ್ಲಿ ಮಾನವೀಯತೆ ಆಧಾರದಲ್ಲಿ ನೆಲೆಯೂರಲಿ. ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಮನುಷ್ಯರಲ್ಲಿ ಇದ್ದುದು ಅದು ನಿವಾರಣೆಯಾಗಲೆಂದು ನಾವು ಲೋಕಾರ್ಪಣೆಗಾಗಿ